ಇದೇನ್ ಮಾಡ್ತಿದ್ದೀರ ಬಾಬಾ ನೀವು? ಅಲ್ಲ ಬಾಬಾ, ನೀವ್ ಯಾಕೆ ಇಷ್ಟು ಕಷ್ಟಪಟ್ಟು ಚಪಾತಿ ಮಾಡ್ಕೋಬೇಕು ಅಂತ? ಊರವರು ನಿಮಗೆ ಅಂತ ಭಕ್ತಿಯಿಂದ ಪ್ರಸಾದ ಅರ್ಪಿಸ್ತಾರೆ, ಅದರಲ್ಲೇ ಸ್ವಲ್ಪ ಎತ್ಕೋಬಹುದಲ್ಲ ಭಾಗೋಜಿ? ಎತ್ಕೊಳ್ಳೋದು ನನ್ನ ಜಯಮಾನ ಅಲ್ಲ, ನಾನು ಕೇಳಿದಾಗ ಜನ ಪ್ರೀತಿಯಿಂದ ಕೊಡ್ತಾರೆ, ಅವ್ರು ಬೇಡದಾಗ ಕೊಡಬೇಕಾದ್ದು ನನ್ನ ಧರ್ಮ ತಾನೇ. ನಿಜ ಬಾಬಾ, ನಿಮ್ಮದು ತಗೊಳ್ಳೋ ಕೈ ಅಲ್ಲ ಕೊಡೋ ಕೈ ಅಂತ ಗೊತ್ತು. ಶೂನ್ಯದಲ್ಲೇ ಎಲ್ಲವನ್ನು ಪವಾಡ ಮಾಡಿ ತೋರಿಸೋ ನೀವು ಬೇಡೋದನ್ನು ಆಟ ಮಾಡ್ಕೊಂಡಿದ್ದೀರ ಬಾಬಾ. ಬೇಡೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಆ ಪರಮಶಿವ ಅನ್ನಪೂರ್ಣೇಶ್ವರಿ ಹತ್ರ ಅನ್ನ ಬೇಡಲಿಲ್ವಾ? ಜಗತ್ತಿನ ಎಲ್ಲ ತಾಯಂದರು ಅಡುಗೆ ಮಾಡಬೇಕಾದ್ರೆ ಪ್ರೀತಿನ ಬೆರೆಸ್ತಾರೆ, ಆ ಪ್ರೀತಿ ಒಂದೇ ಕಡೆ ಇರದೇ ಇರಲಿ ಅಂತ ನಾನು ಅದನ್ನು ತಂದು ಎಲ್ಲರಿಗೂ ಹಂಚ್ತೀನಿ. ಹಾಗಾದರೆ ನಿಮಗೆ? ಭಾಗೋಜಿ, ಎಲ್ಲರೂ ಪ್ರೀತಿನ ನನ್ನ ಮೂಲಕ ಹಂಚೋಕ್ಕಾಗುತ್ತೆ ಅಂದರೆ ನಾನು ಎಂಥ ಭಾಗ್ಯಶಾಲಿ. ಕಾರಣನೇ ಇಲ್ಲದೆ ಎಲ್ಲರೂ ನನ್ನ ಪ್ರೀತಿಸ್ತಾರೆ. ಈಗ ನೀನೇ ನೋಡು, ನಾನು ಊಟ ಮಾಡಿದೆ ನೀನು ಉಣ್ಣಲ್ಲ ಅಂತೀಯ. ಇದನ್ನೇ ಕಣಪ್ಪ ಪ್ರೀತಿ ಅನ್ನೋದು. ಮೇಲಿರೋನು ನೀನು ಮಾಡಿದ್ದನ್ನು ನೀನೇ ಉಣ್ಬೇಕು ಅಂತ ಬರೆದು ಕಳಿಸಿದ್ದಾನೆ, ಅದರ ಮೇಲೆ ನಾವೇನು ಮಾಡೋಕ್ಕಾಗತ್ತೆ? ಅದೇನೋ ನನಗೆ ಗೊತ್ತಿಲ್ಲ ಬಾಬಾ. ಬಾಬಾ, ಈಗ ನೀವು ಈ ಚಪಾತಿ ತಿನ್ನಿ. ನನಗೆ ಬೇಡ ಭಾಗೋಜಿ. ಯಾಕೆ ಬಾಬಾ? ಭಾಗೋಜಿ, ದ್ರೌಪದಿನ ಪರೀಕ್ಷೆಗಿಟ್ಟ ದೂರ್ವಾಸರ ಕಥೆ ನಿನಗೆ ಗೊತ್ತಾ? ಇಲ್ಲ ಬಾಬಾ. ಅಕ್ಷಯ ಪಾತ್ರದಲ್ಲಿದ್ದ ಒಂದೇ ಒಂದು ಅಗಳು ಅನ್ನವನ್ನು ಶ್ರೀಕೃಷ್ಣ ಪರಮಾತ್ಮ ತಿಂದು ತೃಪ್ತನಾಗಿ ತೇಗಿದ್ದಂತೆ. ಆಗ ಇಡೀ ಜಗತ್ತೇ ತೃಪ್ತವಾಯ್ದಂತೆ, ದೂರ್ವಾಸ ಮತ್ತು ಅವನ ಪರಿವಾರದವರು ತೃಪ್ತರಾದರಂತೆ. ನಿಜ ಬಾಬಾ, ಈಗ ನೀವು ತಿಂದರೂ ನನಗೂ ಜಗತ್ತು ತಿಂದಷ್ಟೇ ಸಂತೋಷ ಆಗತ್ತೆ. ಅದು ಸರಿ, ಆದರೆ ಆ ಎರಡು ಜೀವಿಗಳ ಗತಿ ಏನು? ಬಾಬಾ, ನೀವೇ ಹೇಳ್ತಾ ಇದ್ರಲ್ಲ ಅವರವ್ರ ಕರ್ಮಾನುಸಾರಕ್ಕೆ ಅನುಗುಣವಾಗಿ ಫಲಾಫಲಗಳು ಸಿಗುತ್ತೆ ಅಂತ. ಅದು ಲೋಕಾರೂಢಿ ಮಾತು. ಭಾಗೋಜಿ, ಮನುಷ್ಯನ ಸ್ವಭಾವವನ್ನು ದುಷ್ಟ ಪ್ರಾಣಿಗಳಿಗೆ ಹೋಲಿಸ್ತಾರೆ, ಆದರೆ ಕೆಲವು ಸರಿ ಅವನು ಅದನ್ನು ಮೀರಿ ವರ್ತಿಸ್ತಾನೆ. ಆ ಹೆಣ್ಮಗಳ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಬಾಬಾ, ನನಗೊಂದು ಅರ್ಥ ಆಗ್ತಾ ಇಲ್ಲ. ತಟ್ಟೆಯಲ್ಲಿರೋ ಚಪಾತಿ ತಣ್ಣಗಾಗ್ತಾ ಇದೆ, ತಿಂತ ಮಾತಾಡ್ಬೋದಲ್ಲ ಬಾಬಾ. ಬೇಡ ಭಾಗೋಜಿ, ನನಗಿವತ್ತು ಊಟ ಬೇಡ. ಅನ್ನ ಪರಬ್ರಹ್ಮ ಸ್ವರೂಪ, ತಟ್ಟೆಯಲ್ಲಿ ಹಾಕ್ಕೊಟ್ಟಾಗ ಬೇಡ ಅನ್ಬಾರ್ದು ಅಂತ ನೀವೇ ಹೇಳ್ತಾ ಇದ್ರಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಆದರೆ ಅಲ್ಲೆರಡು ಜೀವಿಗಳು ಹಸ್ಕೊಂಡಿರುವಾಗ ನಾನಿಲ್ಲಿ ಹೇಗೆ ತಿನ್ನಲಿ? ಅಲ್ಲ ಬಾಬಾ. ಭಾಗೋಜಿ, ಯಮುನಾಬಾಯಿ ಮನೆಯಲ್ಲಿ ಬೇಕಾದಷ್ಟಿದೆ, ಆದರೆ ಅಂತಃಕರಣ ಅನ್ನೋದೇ ಇಲ್ಲ. ಪಾಪ, ಸರಸ್ವತಿ ಅವ್ರ ತಂದೆ ಹಸುವಿನಿಂದ ನಡತಾ ಇದ್ದಾರೆ, ನಾನು ಇದನ್ನೆಲ್ಲ ಹೇಗೆ ತಿನ್ನೋದು? ಭಾಗೋಜಿ, ಇವತ್ತು ಈ ಚಪಾತಿ ಮೇಲೆ ಅವ್ರ ಹೆಸರು ಬರೆದಿದೆ, ಇದನ್ನು ಹೇಗಾದರೂ ಮಾಡಿ ಅವ್ರಿಗೆ ತಲುಪಿಸು. ಬಾಬಾ, ಅವ್ರಿಗೆ ಅಂತ ಬೇಕಾದರೆ ನಾನು 4 ಚಪಾತಿ ಜಾಸ್ತಿ ಮಾಡ್ತೀನಿ. ಆದರೆ ಭಾಗೋಜಿ, ನಾನು ಹೇಳಿದ್ನಲ್ಲ, ನಾನು ಹೇಳ್ದಾಗ ಕೇಳು. ತಗೋ, ಇದನ್ನು ತಗೊಂಡೋಗಿ ಅವ್ರಿಗೆ ಕೊಡು, ಕೇಳಿದ್ರೆ ಖಂಡೋಬನ್ ಪ್ರಸಾದ ಅಂತ ಹೇಳು, ಒಂದು ಕಾರಣ ಸಿಕ್ತಾಗ ಆಯ್ತು. ತಗೋ. ಸಾಯಿ
ಸಾಯಿ ಸದ್ಗುರು ಸಾಯಿ. ಏನಮ್ಮ ಸರು ನೀರ್ ತಗೊಂಡ್ ಹೊರಟೆ, ಊಟ ಮಾಡಲ್ವಾ? ಪಾಪ, ನನ್ನ ಸೊಸೆ ಬೆಳಗ್ನಿಂದ ಏನೂ ತಿಂದೆ ಕೆಲಸ ಮಾಡ್ತಾ ಇದ್ದಾಳೆ. ನೀನೇ ಹೋಗಿ ಅನ್ನ ಬಡಿಸ್ಬಾರ್ದ? ಯಾಕೆ ಮಾವ ಹೀಗೆಲ್ಲ ಮಾತಾಡ್ತೀರಾ? ನೋಡಿದ್ರಾ ಅಯ್ಯೋ ಪಾಪ ಅಂದ್ರೆ ಆ ಪಾಪ ನಮ್ ಹೆಗಲ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅನ್ನೋದು ಸುಳ್ಳಲ್ಲ ರೀ. ನೀವು ಏನೋ ಪಾಪ ಸೊಸೆ ಅಂತ ಹೇಳಿದ್ರೆ ನಮ್ಮನ್ನೇ ಅಂತ ಇದ್ದಾಳೆ ಅತ್ತೆ. ನಮ್ಮಪ್ಪನಿಗೆ ವಯಸ್ಸಾಗಿದೆ, ಅವರು ನಿಮ್ಮಗೆ ಮನುಷ್ಯರನ್ನ ಮರೆತು ಹೀಗೆಲ್ಲ ಮಾಡ್ತಿದ್ದೀರಲ್ಲ. ನಾವೇನೇ ಮಾಡಿದ್ವಿ? ನಿಮ್ಮಪ್ಪನೇ ನನ್ನ ಮಗಳು ಬಂದ ಮೇಲೆ ಊಟ ಮಾಡ್ತೀನಮ್ಮ ಅಂದ್ರು, ಸರಿ ಅಂದ್ವಿ. ಈಗ ಹೋಗಿ ನೋಡಿದ್ರೆ ಪಾತ್ರೆಯಲ್ಲಿ ಒಂದಾಗ್ಲ ಅನ್ನನೂ ಇಲ್ಲ. ಏನು ಇವಳು ಮಾತಿನ ಅರ್ಥ? ಇರೋ ಬರೋ ಅನ್ನನೆಲ್ಲ ನಾವಿಬ್ರೇ ತಿಂದ ಹಾಕ್ಬಿಟ್ಟಿದೀವಿ ಅಂತನಾ? ಬಂಡಿ ಬಂಡಿ ಅನ್ನ ತಿನ್ನಕ್ಕೆ ನಾವೇನ್ ರಾಕ್ಷಸ್ರೇನೆ? ನೀವು ತಿಂದ್ರಿ ಅಂತ ನಾನೆಲ್ಲ ಹೇಳ್ದೆ ಅತ್ತೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಏನು ಸಂಕಟಕ್ಕೆ ಎರಡು ಮಾತು ಹೇಳ್ದೆ ಬಿಡಿ. ಮಾತಾಡೋದೆಲ್ಲ ಮಾತಾಡಿ ಈಗ ಬಿಟ್ಬಿಡಿ ಅಂತ ಹೇಳಿದ್ರೆ ಅದೇ ಹೇಗಾಗತ್ತೆ? ಅದೇನು ಅಂತ ಹೇಳು. ಮಾತಾಡಿದ್ರೆ ಒಂದು, ಮಾತಾಡದೇ ಇದ್ರೆ ಇನ್ನೊಂದು. ಇಲ್ಲ, ನಿನ್ನ ಮನಸ್ಸಲ್ಲಿ ಏನೋ ಇದೆ, ಅದೇನು ಅಂತ ಹೇಳು. ಇಲ್ಲ ಮಾವ, ಸುಮ್ಮನೆ ಇಲ್ದೇ ಇರೋ ಮಾತು ಯಾಕೆ? ಇಲ್ದೇ ಇರೋದೇನ್ ಬೇಡ, ಇರೋದನ್ನೇ ಹೇಳು. ನನ್ ಬಿಟ್ಬಿಡಿ ಅತ್ತೆ, ನಾನು ನಿಮ್ಗೇನು ಅಂದಿಲ್ಲ. ನೀವು ತಿಂದಿಲ್ಲ ಅಂದ್ರೆ ನಾ ಏನೋ ನರಿನೋ ಬಂದು ತಿನ್ಕೊಂಡು ಹೋಗಿರ್ಬೇಕು. ನಿನ್ನ ಬೆಂಬಲಕ್ಕೆ ಇನ್ನೊಬ್ರು ಬಂದ್ರು. ಯಾರೇ ಬಂದ್ರು ಈ ವಿಷಯ ಇಲ್ಲಿಗೆ ಬಿಡೋದಿಲ್ಲ. ನಾನು ನೋಡ್ತಾ ಇರೆ ಮಾ, ನನ್ನ ಮಗಳು ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ, ಅವಳಿನ್ನೂ ಚಿಕ್ಕ ಹುಡುಗಿ. ಏನಯ್ಯ ಚಿಕ್ಕಳು, ಇವಳ ಚಿಕ್ಕಳು ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ ಬರಲ್ಲ ನೋಡು, ಚಿಕ್ಕಳು ಇವಳು. ಅದ್ ಸರಿ, ಏನದು ಕೈನಲ್ಲಿ? ಇದು ಇದು ನೋಡಿದೆಯ ಅಮ್ಮನ, ಮನೇಲಿ ಏನೂ ಇಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಏನೋ ಬೇಡ್ಕೊಂಡು ತಂದಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಮಾನ ಮರ್ಯಾದೆಯೆಲ್ಲ ಬೀದಿಲ್ ಹರಜ್ ಹಾಕ್ಬಿಟ್ಟು ಬಂದಿದ್ದೀರಲ್ಲ, ಏನ್ರಿ ಕರ್ಮ ಇದು? ಅದಕ್ಕೆ ಮನೆತನ ನೋಡಿ ಹೆಣ್ಣು ತರಬೇಕು ಅನ್ನೋದು. ಇಂಥ ತಿರ್ಬೋಕಿ ಮನೆಯಿಂದ ಹೆಣ್ಣು ತಂದ್ರೆ ನಮ್ಮ ಮರ್ಯಾದೆ ಬೀದಿಲ್ ಹೋಗದೆ ಮನೆ ಒಳಗಡೆ ನಾವು ಹೋಗುತ್ತೆ. ನಿಮ್ಮ ಮರ್ಯಾದೆ ತೆಗೆಯುವಂಥ ಕೆಲಸ ನಾನೇನೂ ಮಾಡಿಲ್ಲ. ಬಾಗೋಜಿ ಕಂಡೋಬ ಪ್ರಸಾದ ಅಂತ ತಂದ್ಕೊಟ್ಟಿದ್ದಾನೆ. ಇದನ್ನ ಬಾಗೋಜಿ ಬಂದು ಕೊಟ್ಟು ಹೋದ್ನ? ಕಂಡೋಬ ನಿನ್ ಕರುಣೆ ತೊಡ್ದು ಅಪ್ಪ ಅದನ್ನ ಕೊಡಿಲಿ, ಬನ್ನಿ ಹೋಗೋಣ. ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ, ಎಲ್ಲ ವಿಚಿತ್ರವಾಗಿದೆ. ಆ ಬಾಗೋಜಿ ಇಷ್ಟೊತ್ತಿನಲ್ಲಿ ಬರೋದೇನು, ಇವ್ರಿಗೆ ಕಂಡೋಬನ್ ಪ್ರಸಾದ ಕೊಡೋದೇನು, ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಥರ ಪ್ರಯತ್ನ ಮಾಡಿದೆ, ಇನ್ನೇನು ಉಳಿದಿಲ್ಲ. ಅಣ್ಣ ನೀನು ಈಗಲೇ ಏನಾದ್ರು ಮಾತಾಡಿದ್ರೆ ಅತ್ತಿಗೆ ನಿನ್ನ ಮೇಲೆ ಉರಿದು ಬೀಳ್ತಾಳೆ. ಇನ್ನು ಬೇರೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಸುಮ್ಮನಿರ್ತಾಳ. ನೋಡು ಮನೆ ಅವಳೊಬ್ಬಳದೇ ಅಲ್ಲ, ಕೊಡೋನು ನಿಮ್ಮಣ್ಣ, ತಗೊಂಡೋಗು, ನಿನ್ನ ಗಂಡನಿಗೆ ಸಮಾಧಾನ ಆದರೂ ಆಗಲಿ. ಅಮ್ಮ ಇದೆಲ್ಲ ಮಾತಾಡೋದಕ್ಕೆ ಸರಿ, ಆದರೆ ಅತ್ತಿಗೆ ಎದುರು ನಿಂತು ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ. ಎದುರು ನಿಲ್ಲೋ ಧೈರ್ಯ ಇಲ್ಲ ಅಂತ
ಈ ರೀತಿ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದ್ದೀರಾ? ಬಾಮಾ, ಏನ್ ಮಾತಾಡ್ತಾ ಇದೀಯಾ? ಸಾಕು, ನಿನ್ ವ್ಯಂಗ್ಯ ಅಲ್ಲ. ನೋಡುದ್ರಕ್ಕ, ಮಾಡೋದೆಲ್ಲ ಮಾಡ್ಬಿಟ್ಟು ತಪ್ಪು ನಿಮ್ದೇ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಹಾ, ಮಾತಾಡ್ತಾರೆ ಮಾತಾಡ್ತಾರೆ. ಮಾತಾಡ್ದೆ ಇನ್ನೇನ್ ಮಾಡ್ತಾರೆ? ಮನೆಯವರೆಲ್ಲ ಸೇರಿ ನನ್ನ ವಿರುದ್ಧನೇ ಪಿತೂರಿ ನಡೆಸಿದಾರಲ್ಲ. ಭಾಮಾ, ನಿನ್ನ ವಿರುದ್ಧ ಪಿತೂರಿ ಮಾಡಕ್ಕೆ ನೀನೇ ನಮ್ಮ ಶತ್ರುನ? ನೀನು ಈ ಮನೆ ಸೊಸೆ. ಎಷ್ಟೇ ಆಗ್ಲಿ, ನಾವು ದೊಡ್ಡವರು, ನಮಗೆ ಸರಿ ಅನ್ಸದನ್ನ ನಾವು ಮಾಡ್ತಿದ್ದೀವಿ. ಅಪರೂಪಕ್ಕೆ ನನ್ನ ಪರವಾಗಿ ಮಾತಾಡೋಕೆ ಅಂತ ಸಿಕ್ಕಿರೋ ಗುಣಶೇಖರನ್ನ ಹಣ ಕೊಟ್ಟು ಇಲ್ಲಿಂದ ಓಡ್ಸಕ್ ನೋಡ್ತಿದ್ದೀರಲ್ಲ, ಅದು ಸರಿನಾ? ಬರೀ ಹಣ ಮಾತ್ರ ಅಲ್ಲ ಅಕ್ಕ, ನನಗೆ ಈ ಆಸ್ತಿಲೂ ಪಾಲ್ ಕೊಡ್ತಾರಂತೆ. ನಾನು ಯಾವತ್ತೂ ಹಣಕ್ಕಾಗಿ ಆಸ್ತಿಗಾಗಿ ಆಸೆ ಪಟ್ಟೋನಲ್ಲ, ಪ್ರೀತಿಗೆ ಸಂಬಂಧಕ್ಕೆ ಬೆಲೆ ಕೊಡೋನು. ಸಂಬಂಧದ ಅರ್ಥ ಇವ್ರಿಗೇನು ಗೊತ್ತು ಗುಣಶೇಖರ? ಭಾಮಾ, ಸಂಬಂಧದ ಬಗ್ಗೆ ನೀನು ನನಗೆ ಹೇಳ್ಕೊಡ್ಬೇಡ, ಅದನ್ನು ನೀನು ಅರ್ಥ ಮಾಡ್ಕೋ. ಏನ್ರಿ ಮಾತಾಡ್ತಿದ್ದೀರಾ? ಅತ್ತೆ, ನಾದ್ನಿ, ನಾದ್ನಿ ಗಂಡ ಅಂತ ಮನೆ ತುಂಬ ತುಂಬಿಕೊಂಡಿದ್ದಾರೆ. ಬೆಳಗಾದ್ರೆ ಬೇಯಿಸ್ ಹಾಕೋದೇ ಒಂದು ಕೆಲಸ ಆಗೋಯ್ತು ನನಗೆ. ಅಂಥದ್ರಲ್ಲಿ ನನ್ನೇ ಬೈತೀರಾ? ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇವ್ರನ್ನೆಲ್ಲ ಯಾವತ್ತೋ ಒದ್ದು ಓಡಿಸಿರೋರು. ನಿಮ್ಮ ಮಾತು ಅಕ್ಷರಶಃ ನಿಜ ಅಕ್ಕ. ಅಲ್ಲ, ನನಗೆ ದುಡ್ಡು ಬೇಕು ಅಂದರೆ ನೀವು ಕೊಡೋದಿಲ್ವಾ? ಇವ್ರೇನು ಕೊಟ್ಟಿದ್ದಾರೆ ಅಲ್ಲ, ನಿಮ್ಮ ದೊಡ್ಡತನ ಅರ್ಥ ಮಾಡ್ಕೊಳ್ದೆ ನನಗೆ ಕದ್ದು ಮುಚ್ಚಿ ದುಡ್ಡು ಕೊಟ್ಟು ಮನೆ ಬಿಟ್ಟು ಕಳಿಸೋದಕ್ಕೆ ನೋಡ್ತಿದ್ದಾರೆ. ಕಳಿಸ್ದೆ ಇನ್ನೇನು ಮಾಡ್ತಾರೆ ಗುಣಶೇಖರ? ಪಾಪ, ನೀನಿರೋ ಹೊತ್ತಿಗೆ ಮನೆಯಲ್ಲಿ ಊರಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಾಗ್ತಿರೋದು. ಅಕ್ಕ, ಅಂದ ಹಾಗೆ ಆ ರಂಗಣ್ಣನ ಮಾತಾಡ್ಸ್ ಬಂದೆ. ಅವನಿಗೆ ಸರಿಯಾಗಿ ಹೇಳಿದ್ದೀನಿ, ಬಿಟ್ಟಿ ಗಿಟ್ಟಿ ಏನು ಸಿಗೋದಿಲ್ಲಪ್ಪ, ಆ ಜಮೀನು ಯಾವತ್ತೂ ನಿಂದಾಗಲ್ಲ. ಏನೋ ನಮ್ಮ ಭಾವ ಜಾಗ ಕೊಟ್ಟಿದ್ದಾರೆ, ಅವ್ರಿಗೆ ಅವಮಾನ ಮಾಡಬಾರ್ದು ಅಂತ ನಿನಗೆ ಪಾಲ್ ಕೊಟ್ಟಿದ್ದೀವಿ. ಆ ಬೆಳೆದ ಬೆಳೆಲಿ ನೀನು ಅರ್ಧ ತಗೊಂಡು ನಮ್ಗೆ ಅರ್ಧ ಕೊಡು ಅಂತ ಹೇಳಿ ಬಂದಿದ್ದೀನಿ. ಅದು ಜಾಣ್ರ ಲಕ್ಷಣ. ಬಾಮಾ, ಇದ್ಯಾಕೋ ತೀರಾ ಅತಿ ಆಯ್ತು. ಅತಿ ಆಯ್ತಾ? ಯಾಕೆ ಅತಿ ಆಯ್ತು? ನೀವು ಹೀಗೆ ದಾನ ಧರ್ಮದಲ್ಲಿ ಮುಳುಗ್ ಹೋಗ್ಬಿಡಿ. ಹುಟ್ಟೋ ಅನ್ನ ಇಷ್ಟು, ತಿನ್ನೋ ಬಾಯ ಅಷ್ಟು ಅಂತ ಸಂಸಾರ ಹೇಗ್ರಿ ನಡೆಯುತ್ತೆ? ನೋಡಿ, ನನಗೆ ಗೊತ್ತಿಲ್ಲದೆ ನೀವೇನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನಿಮ್ಮನ್ನ ಒಳ್ಳೆಯವರು ಅಂತ ಹೇಳೋ ಜನ ಎಷ್ಟಿದ್ದಾರೋ, ನಾನು ಸರಿ ಅಂತ ಹೇಳೋ ಜನನೂ ಅಷ್ಟೇ ಇದ್ದಾರೆ. ಅಲ್ವಾ ಮತ್ತೆ? ಗುಣಶೇಖರ ಇದೇ ಮನೆಯಲ್ಲಿ ಇರ್ತಾನೆ. ಇನ್ನೊಂದ್ಸಲ ನನಗೆ ಗೊತ್ತಿಲ್ಲದೆ ಇದೇ ಥರ ಏನಾದರೂ ವ್ಯವಹಾರ ಮಾಡಿದ್ರೆ ನಾನು ಸುಮ್ಮನಿರಲ್ಲ ಅಷ್ಟೇ. ಮಿಂಚಿನಂತ ಮಾತು. ಸಾಯಿ ಸದ್ಗುರು ಸಾಯಿ. ಯಾಕೆ ಕೂತಿದ್ದೀರಾ? ಏನಾಯ್ತು? ಏನು ಇಲ್ಲ. ಏನೂ ಇಲ್ಲ ಅಂತ ಬಾಯಿ ಮಾತಕ್ಕೆ ಹೇಳ್ತಿದ್ದೀರಾ, ಆದರೆ ನಿಮ್ಮ ಮುಖದಲ್ಲಿ ಏನೋ ದುಗುಡ ಕಾಣ್ತಾ ಇದೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ನೀವು ಯಾವತ್ತೂ ಏನು ತಪ್ಪು ಮಾಡಿದವ್ರೆ ಅಲ್ವಲ್ಲ? ಹಾಗಂತಾನೆ ತುಂಬ ಅಹಂಕಾರದಲ್ಲಿದ್ದೆ. ಈಗಿಲ್ವೇನೋ ಪಾಪ, ನಿಮ್ಮ ಅಹಂಕಾರ ಇಷ್ಟು ಬೇಗ ನಾಶ ಆಗೋಯ್ತಾ? ಹಂಗೆ ಸುಗಿರಿಜ, ನೀನೊಬ್ಬಳು ಬಾಕಿ ಇದ್ದೆ. ನಾನು ಯಾಕ್ರಿ ನಿಮ್ಮನ್ನು ಹಂಗಿಸ್ಲಿ? ನಿಮ್ಮ ಆರೋಗ್ಯ ಸರಿ ಹೋಗ್ಲಿ ಅಂತ ಬಾಯಿ ಚಪ್ಪಲ ಬಿಡಿ ಅಂದೆ. ನಿಮ್ಮ ಬಾಯಿ ಚಪ್ಪಲ ಹಾಳಾಗ್ಲಿ, ಪಾಪ ಆಗ್ಬೇಕು, ಹೆಂಗೆ ಹೇಳ್ತಿಂತು ನಂಗೆ ಅದಕ್ಕೆ ಸಂಕಟ ಆಗ್ತಿದೆ. ನನಗಿಂತ ನೀನೇ ವಾಸಿ, ನಿನಗಿರೋ ಪರಿಜ್ಞಾನ ನನಗಿಲ್ಲದೆ ಹೋಯ್ತು. ಇದೇನು ಇವತ್ತು ನಿಮ್ಮ ಮಾತಿನ ದಾಟಿನೇ ಬದಲಾಗ್ಬಿಟ್ಟಿದೆ? ಬದಲಾಗಬೇಕು. ನಿನ್ನ ಮಾತು ನಾನು ಕೇಳಿಲ್ವಲ್ಲ, ನನಗೆ ಶಿಕ್ಷೆ ಆಗಲೇಬೇಕು. ಈ ಪಾಪಿ ಕೈಗಳನ್ನ ತುಂಡು ತುಂಡು ಮಾಡಿಬಿಡಬೇಕು ಅಂತಿದ್ದೆ. ಆದರೆ ಬಾಬಾ ಅದಕ್ಕೆ ಅವಕಾಶ ಮಾಡಲಿಲ್ಲ. ಬಾಬಾ ಅವಕಾಶ ಕೊಡ್ಲಿಲ್ವಾ?
ಯಾಕ್ರಿ, ಏನೇನೋ ಮಾತಾಡ್ತಿದ್ದೀರಾ? ಏನೇನೋ ಅಲ್ಲ ಕಣೆ, ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ ನಾನ್ ಮಾಡಿದ ಕೆಲ್ಸಕ್ಕೆ ನನ್ ಜೀವನೇ ಹೋಗ್ಬಾರ್ದ ಅನಿಸ್ತಿದೆ. ನಿಮ್ ಮಾತೆ ವಿಚಿತ್ರವಾಗಿದೆಯಲ್ಲ, ಏನಾಯ್ತು? ಗಿರಿಜಾ, ಈ ಪಾಪಿ ಕೈಗಳಿದವಲ್ಲ, ಈ ಕೈಗಳು ನಿನ್ ಮಾತನ್ ಕೇಳ್ದೆ ಬಾಬುನ್ ಹೊಡೆದು ಬಿಟ್ಟಿದಾವೆ. ಅಯ್ಯೋ ದೇವ್ರೆ, ನೀವು ಬಾಬಾನ ಹೊಡೆದ್ರ? ಅಂತದೇನ್ರಿ ಆಯ್ತು? ಸಕಲ ಚರಾಚರಗಳಲ್ಲೂ, ಅಣುರೇಣು ತೃಣ ಕಾಷ್ಟಗಳಲ್ಲೂ ನಾನಿದ್ದೀನಿ ಅಂತ ಹೇಳೋ ಭಗವಂತನ ಮಾತು ಮರೆತು ಅನಾಹುತ ಆಗೋಯ್ತು. ಅಂದ್ರೆ ಮಧ್ಯಾಹ್ನ ನಾನು ಹೊಡೆದಿದ್ದು ಬೆಕ್ಕಿಗಲ್ಲ, ಬೆಕ್ಕಿನ ರೂಪದಲ್ಲಿ ಬಂದ ಬಾಬಾನ. ಹೌದು ಗಿರಿಜ, ಬೆಕ್ಕು ಬೇರೆ ಯಾರು ಅಲ್ಲ, ಬಾಬಾನೇ. ನಾನು ದ್ವಾರ್ಕಾ ಮೈಗೆ ಹೋದಾಗ ಬಾಬಾ ತುಂಬಾ ಕೋಪದಲ್ಲಿದ್ರು, ಬಾಯಿಗೆ ಬಂದಾಗ ಬೈತಾ ಇದ್ರು. ಒಂದು ಕ್ಷಣ ನನಗೇನು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಬಾಬಾ ತನ್ನ ಬೆನ್ನು ತೋರಿಸಿದ್ರು, ಆ ಬೆನ್ನ ಮೇಲಿದ್ದ ಬಾಸುಂಡೆ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಅಂದ್ರೆ ನಿಮ್ಮನ್ನ ಸಂಕಷ್ಟದಿಂದ ಪಾರ್ ಮಾಡ್ಬೇಕು ಅಂತಾನೆ ಆ ಭಗವಂತ ಬೆಕ್ಕಿನ ರೂಪ ತರಿಸಿದ್ನ? ನೀವೆಷ್ಟು ಪುಣ್ಯವಂತರು. ನನ್ನ ಪುಣ್ಯದ ಬಗ್ಗೆ ಮಾತಾಡ್ತಿದ್ಯ, ನನ್ನ ಪಾಪದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಗಿರಿಜಾ? ಬಾಬನಿಗೆ ಹೊಡೆದಿದ್ದು ಯಾವ ಪುಣ್ಯ ಹೇಳು? ಇಲ್ಲ ರೀ, ನೀವು ತುಂಬಾ ಅದೃಷ್ಟವಂತರೆ. ಇಲ್ಲ ಅಂದ್ರೆ ಆ ಭಗವಂತ ನಿಮಗೋಸ್ಕರ ಬೆಕ್ಕಿನ ರೂಪ ತಾಳೋದು ಅಂದ್ರೇನು? ಅರಿಯದಲ್ಲಿ ನನ್ನ ಚಿಂತೆ ದೂರವಾಯಿತು, ಜೀವಕ್ಕೊಂದು ಹೊಸ ನೆಮ್ಮದಿ ತಾನೇ ದೊರಕಿತು. ನರನಾಡಿಯು ಮಿಡಿಯಿತಮ್ಮ ಸಾಯಿ ನಮವ, ನರನಾಡಿಯು ಸಾಯಿ ಸಾಯಿ ಸದ್ಗುರು ಸಾಯಿ.